ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ಇಲ್ಲಿ ನಮ್ಮ ರಾಜ್ಯ ನಾಯಕರು ಮತ್ತು ಜಿಲ್ಲಾ ನಾಯಕರು, ವಿಭಾಗ ಮಟ್ಟದ ನಾಯಕರು, ಈ ತಾಲೂಕಿನ ಸುಮಾರು ನಾಯಕರು ಇವತ್ತು ಬಂದಿದ್ದಾರೆ. ಹಾಗೆ ಕಾರ್ಯಕರ್ತರು ಕೂಡ ಇವತ್ತು ಬಂದಿದ್ದಾರೆ. ನಾವು ವಿಶೇಷವಾಗಿ ಇವತ್ತು ನಾವಿಲ್ಲಿ ಒಂದು ಜಲಸಂಘರ್ಷ ಸಮಿತಿ ಪರಿವರ್ತನವಾದ ಇವತ್ತು ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ಈ ಶಾಖೆಯಲ್ಲಿ ಯಾಕಂದರೆ ಇಲ್ಲಿ ಮಾಡಬೇಕಾದ ಅನಿವಾರ್ಯ ಇತ್ತು. ಯಾಕಂದರೆ ಹೆಚ್ಚಿನ ರೀತಿಯಲ್ಲಿ ದಲಿತರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ. ಯಾರ್ಯಾರೋ ಬರ್ತಾರೆ, ಇಷ್ಟ ಬಂದಂಗೆ ಅವ್ರಿಗೆ ಇಷ್ಟ ಬಂದಂಗೆ ಬಂದು ದಲಿತರ ಜಮೀನನ್ನು ಕಿತ್ಕೊತಾ ಇದ್ದಾರೆ. ಅವ್ರಿಗೆ ನಾನಾ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ಆಸ್ತಿ ಪಾಸ್ತಿಗಳನ್ನ ಕಿತ್ಕೊಳ್ಳೋದೇ ಅವ್ರದ್ದು ಉದ್ದೇಶ ಆಗಿರ್ತದೆ. ಯಾಕಂದರೆ ತಲತಲಾಂತರದಿಂದ ಬಂದಿದ್ದ ಸಾವಿರಾರು ವರ್ಷಗಳಿಂದ ನಮ್ಮ ಆಸ್ತಿಗಳನ್ನು ಕಿತ್ಕೊಂಡು ಇವತ್ತು ನಮ್ಮ ದಲಿತರನ್ನ ಬೀದಿ ಪಾಲು ಮಾಡಿದ್ದಾರೆ. ಅದೇ ರೀತಿ ಮಾಡ್ತಾಯಿದ್ದಾರೆ ಈಗಲೂ ಕೂಡ. ಅದನ್ನು ತಡೆಗಟ್ಟಲು ನಮ್ಮ ಆಸ್ತಿ ಪಾಸ್ತಿಗಳ ರಕ್ಷಣೆ ಬೇಕಾಗಿರೋದ್ರಿಂದ ನಾವು ಇವತ್ತು ಈ ಭಾಗದಲ್ಲಿ ನಾವೊಂದು ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ಸರಿದರೆ ಈ ಉತ್ತರಳಿ ಮನೆಯಿರತಕ್ಕಲ್ಲಿ ಶಾಖೆ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಸಾಕಷ್ಟು ಸರ್ವೆ ನಂಬರ್ 41-42 ಸಾಲಿನಲ್ಲಿ ಸರ್ವೆ ನಂಬರ್ 7 ಗೋಮಳ, ಈ ಜಮೀನು ಬಂದು ಮೂಲ ಗೋಮಳ ಜಮೀನು ಆಗಿರ್ತದೆ. ಪ್ರತಿಯೊಬ್ಬರಿಗೂ 4-4 ಎಕರೆ ಹಂಗೆ ಮಂಜೂರು ಮಾಡಿದ್ದಾರೆ ಜಮೀನನ್ನ. ಅದರಲ್ಲಿ ಕೆಲವೊಂದು ಜನ ರಾಜಕಾರಣಿಗಳು, ಸ್ವಲ್ಪ ಬಂಡವಾಳ ಶಾಹಿಗಳು ಕೆಲವೊಂದು ಜಮೀನನ್ನ ದಲಿತರಿಗೆ ಮೋಸ ಮಾಡಿ ಕೆಲವೊಂದು ಬರ್ಸ್ಕೊಂಡಿದ್ದಾರೆ. ಇಲ್ಲಿ ಏನು ನೋಡ್ತಾ ಇದ್ದಾರೆ, ಮಂತ್ರಿ ಕೋಟೆಯಾಡು, ಕಾಸರಗಾಡು, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಸ್ ಎಲ್ಲ ಇದೆಯಲ್ಲ, ಪ್ರತಿಯೊಂದು ದಲಿತರ ಜಮೀನು 4-4 ಎಕರೆ ಸಾಗುವಳಿ ಆಗಿರುತ್ತೆ. ಸಾಗುವಳಿ ಆದರೂ ಸಹ ಇವರು ತಿದ್ದುಪಡಿ ಮಾಡಿ ಜಮೀನುಗಳನ್ನ ಕಬ್ಬಳಿಸಿ ಇವತ್ತು ನಮ್ಮ ರೈತರುಗಳನ್ನೆಲ್ಲ ನಿರಾಶ್ರಿತರು ಮಾಡಿ ಇವತ್ತು ನಾವು ಗುಡಿಸಲು ವಾಸದಲ್ಲಿ ಜೀವನ ಮಾಡೋ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಕೇಳೋಕ್ಕೆ ಹೋದರೆ ಗಲಾಟೆಗಳು ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ ನಮ್ಮಲ್ಲಿ. ಅದಕ್ಕೆ ನ್ಯಾಯ ಸಿಗಬೇಕಂತೇಳಿ ಈ ಸಂಘಟನೆಯನ್ನು ನಾವು ಸ್ಥಾಪಿಸಿದ್ದೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಬೆಂಗಳೂರು ದಕ್ಷಿಣ ತಾಲೂಕು ಸಮಿತಿ ವತಿಯಿಂದ ಉತ್ತರಳ್ಳಿ ಮನಪರಿವರ್ತನ ಕಾವಲು ಗ್ರಾಮ ಶಾಖೆಯನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ. ಇದರ ನೇತೃತ್ವವನ್ನು ನಮ್ಮ ತಲಗಟ್ಪುರ ಪ್ರಕಾಶ್ ಅವರು ಮತ್ತು ನಮ್ಮ ಬೆಂಗಳೂರು ನಗರ ಜಿಲ್ಲಾ ಸಂಚಾಲಕರಾದಂಥ ಹೊಮ್ದೇನಹಳ್ಳಿ ಮಂಜುನಾಥ್ರವರು ವಹಿಸ್ಕೊಂಡಿದ್ದು. ಏನು ಇವತ್ತು ಯಾಕೆ ಗ್ರಾಮ ಶಾಖೆಗಳು ಉದ್ಘಾಟನೆ ಮಾಡಬೇಕು ಮತ್ತು ದಲಿತರನ್ನು ಜಾಗೃತಿಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಮುಂದೆ ಇರತಕ್ಕಂಥ ಪ್ರಶ್ನೆ. ಇವತ್ತು ಬಾಬಾ ಗಾಡಿಗೆ ಮಹಾರಾಜರವರ ಜಯಂತಿ ಅಂಗವಾಗಿ ಮನಪರಿವರ್ತನಾ ಕಾವಲ್ನಲ್ಲಿ ಗ್ರಾಮ ಶಾಖೆ ಉದ್ಘಾಟನೆ ಆಗಿದೆ. ಇಲ್ಲಿರ್ತಕ್ಕಂಥ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಮತ್ತು ಸೈದ್ಧಾಂತಿಕ ಹೋರಾಟಗಳ